ಅದಕ್ಕೆ ಉತ್ತರ ಕರ್ನಾಟಕದ ಕಡೆ ನೀವು ಬಂದ್ರೆ ತುಂಬಾ ಆಶ್ಚರ್ಯ ಪಡುವಂತ ತಾಜಾ ಹಾಸ್ಯಗಳನ್ನ ನೀವು ಕಾಣ್ತೀರಿ ಹೇನ್ ಸತ್ತಿದ್ಲ ಬಹು ಉಳ್ಳಾಡ ಉಳ್ಳಾಡ ಹೇಳಾಕತ್ತಿದ್ರು ಉಳ್ಳಾಡ ಅಂದ್ರೆ ಹೊರಳಾಡ ಹೊರಳಾಡ ಅಂತೀರಿ ನೀವು ಉರುಳಾಡ ಅಂತೀರಲ್ಲ ಅಂಗಿ ಹರ್ಕೊಂಡ ಬನೀನ್ ಹರ್ಕೊಂಡ ಕೂದ್ಲಾ ಕೆದರಿಕೊಂಡ ಬಾಯ್ ಬಾಯ್ ಬಡ್ಕೊಂಡ ಒಬ್ಬರದ್ದು ಯಜಮಾನರಿದ್ರು ಅಲ್ಲಿ ಒಂದೇ ಟೇಬಲ್ಸ್ ಕುಂದರ್ಸಿ ಕಪಾಳಕ್ಕೆ ಬಡದ್ರು ಓದ್ ಸೊಳ ಮಗನ ಏನ್ ಅಳತಿರೇ ಎದಕ್ರೆ ಅಳಬಾರ್ದನ ಅಳ ಮಗನೆ ಬೇಡ ಅನ್ನೋದಲ್ಲ ಮತ್ತೆ ಎದಕ್ಕೆ ಎದಕ್ ಬಡದ್ರಿ ನೀವು ಎದಕ್ ಬಡ್ದ ಆರು ತಿಂಗಳಿಂದ ನಿಮ್ಮ ಅಪ್ಪ ಸತ್ತ ಹೌದು ನಾ ಬಂದಿದ್ದೆ ಅವಾಗ ನಿನ್ನ ಕಣ್ಣಾಗ ಒಂದ್ ಹನಿ ನೀರಿದ್ದಿಲ್ಲ ಮಗನ ಸುಮ್ಮನ ಅಡ್ಡಾಡಕತ್ತಿದ್ದಿ ಹೌದ್ರಿ ನಾ ಅಳಲಿಲ್ಲ ಬಿಡ ಮೂರು ತಿಂಗಳಿಂದ ನಿಮ್ಮ ಅವು ಸತ್ಲ ನಿಮ್ಮ ತಾಯಿ ಅವಾಗ ಬಂದಿದ್ದೆ ನಾನು ಅವಾಗೂ ನಿನ್ನ ಕಣ್ಣಲ್ಲಿ ಒಂದ್ ಹನಿ ನೀರಿರಲಿಲ್ಲ ಅಪ್ಪ ಸತ್ತಾಗಳ್ಳಾರ್ದವ ಅವು ಸತ್ತಾಗಳ್ಳಾರ್ದವ ಈಗ ಹೇಳ್ತಿ ಸತ್ತಾಳ ಮಗನ ಉಳ್ಳಾಡ್ ಉಳ್ಳಾಡಳಾಕತ್ತಿಯ ಬೇಕಾನ ಒಂದ್ ಹೇಳ್ತ ನನಗೆ ತಪ್ಪ ನಿಮ್ಮದೈತ್ರೇ ಅಂದವ ಹೆಂಗಲೇ ಹೌದು ಅಪ್ಪ ಸತ್ತಾಗ ನಾ ಅಳ್ಳಿಲ್ಲ ಯಾಕೆ ಅಳ್ಳಿಲ್ಲ ಊರಿನ ಗಂಡಸರೆಲ್ಲ ಬಂದ್ರು ನನ್ನ ಹತ್ರ ನಾ ನಿಮ್ಮ ಅಪ್ಪಿದ್ದಂಗ ಸುಮ್ಮನಾಗಪ್ಪ 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 ಅಂದ್ರು ಇಷ್ಟು ಮಂದಿ ಅಪ್ಪ ಅಂದ್ರೆ ಸಿಕ್ಕರಲ್ಲ ಅಂತ ಸುಮ್ಮನಾದೆ ಇನ್ನ ನಮ್ಮ ಅವು ಸತ್ತಾಗ ನಾ ಅಳ್ಳಿಲ್ಲ ಯಾಕೆ ಅಳ್ಳಿಲ್ಲ ಊರಿನ ಹೆಣ್ಮಕ್ಳೆಲ್ಲ ಬಂದ್ರು ನಂತಾಗ ನಾ ನಿಮ್ಮ ಅವು ಇದ್ದಂಗಪ್ಪ ಸುಮ್ಮನಾಗು ಸುಮ್ಮನಾಗಂದ್ರು ಇಷ್ಟು ಮಂದಿ ಅವು ಅಂದ್ರೆ ಸಿಕ್ಕರು ಅಂತ ಸುಮ್ಮನಾದೆ ಈಗ ನಾನು ಹೆಣ್ ಸತ್ತಾಳ ಒಬ್ಬರ ಬರಕ್ ತಯಾರದಾರ ಹೊಡೆದವನು ತನ್ನ ಕೆನ್ನೆ ಹೊಡ್ಕೊಂಡು ಸಾವಿನ ಮನೆಯಲ್ಲಿ ಹಾಸ್ಯ ಸ್ನೇಹಿತರೆ ಸುಡುಗಾಡಿ ಸ್ಮಶಾನ ದೆವ್ವಗಳಲ್ಲಿ ಕೂಡ ಹಾಸ್ಯವನ್ನು ಕಾಣಬಹುದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನ ನೋಡ್ತೀವಿ ನಾವು ಒಬ್ಬ ಟೀಚರ್ ಅಪಾಯಿಂಟ್ಮೆಂಟ್ ಆದ ನನ್ನಂತೂ ತಂದು ತೋರಿಸ್ತೆ ಪ್ರಾಣೇಶ್ವರೇ ಇಂಥ ಹಳ್ಳಿಗೆ ನಾನು ಹೋಗಬೇಕಾಗಿದೆ ಇದು ಹಾಗೆ ಬಹಳ ಬೆಸ್ಟ್ ಹಳ್ಳೆಪ್ಪ ಹೋಗಿ ಜಾಯ್ನ್ ಆಗು ಆದ್ರೆ ಒಂದು ಕಂಡೀಷನ್ ಏನು ಆರು ಗಂಟೆ ಒಳಗಡೆ ಹಳ್ಳಿಗೆ ಹೋಗಬೇಕು ನೀನು ಯಾಕ್ರಿ ಆರು ಗಂಟೆ ಮೇಲೆ ಕಷ್ಟ ಯಾಕ್ರಿ ಹಳ್ಳಿ ರೋಡ್ಗಿಲ್ಲ ಮೂರು ಕಿಲೋಮೀಟರ್ ಊರೊಳಗಡೆ ಇದೆ ಓ ಹೌದಾ ಸರ್ ನಡಿಬೇಕು ಮೂರು ಕಿಲೋಮೀಟರ್ ಅಯ್ಯೋ ನಡೀತೀನಿ ಸರ್ ಏನು ಕಷ್ಟ ನಾನು ಮಲ್ನಾಡ್ನವನು ಮಲ್ನಾಡು ಪ್ರಶ್ನೆ ಅಲ್ಲ ಇಲ್ಲಿ ಆ ಮೂರು ಕಿಲೋಮೀಟರ್ ದಾರಿ ಇದೆಯಲ್ಲ ಅದು ಬರೀ ಸ್ಮಶಾನ ದೆವ್ವ ಭೂತ ಪಿಶಾಚಿಗಳಿರ್ತಕ್ಕಂತ ಸ್ಥಳ ಆರು ಗಂಟೆ ಒಳಗಡೆ ಹೋದ್ರೆ ಬೆಳಕಿರ್ತದೆ ಹೋಗ್ತೀಯಾ ಏಳು ಗಂಟೆ ಆಯ್ತು ಅಂದ್ರೆ ಕತ್ಲಾಗ್ತದೆ ದೆವ್ವ ಪಿಶಾಚಿಗಳೆಲ್ಲ ಹೊರಗಡೆ ಬರ್ತವೆ ಓ ಹೌದಾ ಸರ್ ಸರಿ ಸರ್ ಪ್ಯಾಕ್ ಮಾಡ್ಕೊಂಡ ಬಟ್ಟೆಗಳನ್ನೆಲ್ಲ ಜಾಯ್ನಿಂಗ್ ರಿಪೋರ್ಟ್ ಬರ್ಕೊಂಡ ಆರ್ಡರ್ ತಗೊಂಡ ಹೊರಟ ಯಾವುದೋ ಒಂದು ಡಗ್ಗ ಬಸ್ ಏರಿಬಿಟ್ಟ ಸ್ನೇಹಿತರೆ ಅದು ಪಂಚರ್ ಆಗಿ ಆ ಕ್ರಾಸಿಗೆ ಬರೋದಕ್ಕೆ ಏಳು ಗಂಟೆ ಕೆಳಗಡೆ ಇಳ್ದ ಬಸ್ ಹೋಗ್ಬಿಡ್ತು ನೋಡ್ತಾನೆ ಯಾರು ಇಲ್ಲ ಇದೇ ತರ ಗೌ ಅನ್ನೋ ಕತ್ಲೆ ನೆನಪಾಗ್ಬಿಡ್ತು ದೆವ್ವ ಪಿಶಾಚಿ ಹೇಳಿದ್ರು ಪ್ರಾಣೇಶ್ವರು ಸತ್ಯ ನಾನು ಅಂತೇಳಿ ಶಿವ 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 ಅಂತ ಹೊಂಟನ್ರಿ ಅರ್ಧ ಫರ್ಲಾಂಗ್ ಹೋಗಿದ್ನೋ ಇಲ್ವೋ ಯಾರೋ ಕೂತಾಗನಿಸ್ತು ಸೈಡ್ಗೆ ನೋಡ್ತಾನೆ ಒಂದು ಗೋರಿ ಮ್ಯಾಕ್ ಕುಂತ ಬೋ ಗಾಳಿ ಹಾಕೋಣಕತ್ತ ಧೈರ್ಯ ಬಂತು ನೀವು ಮನುಷ್ಯ ಇದ್ದಾನೆ ಇಲ್ಲಿ ಅವನ ಮಾತಾಡಿಸ್ತೀನಿ ಏ ಉತ್ಸ ಅಲ್ಲಲ್ಲಿ ಎಲ್ಲಿ ಕುಂತ ಗಾಳಿ ಹಾಕೋಣಕತ್ತೀನಿ ಗೋರೆಲೇ ಇದು ಸಮಾಧಿ ಇದು ಇದು ಸುಡುಗಾಡಿ ಸ್ಮಶಾನ ಇಲ್ಲಿ ಕುಂತ ಗಾಳಿ ಹಾಕೋಣಕತ್ತಿಲ್ಲ ಬ್ಯಾರೇ ಜಾಗ ಸಿಗಲಿಲ್ಲ ನಿನಗೆ ಅದಕ್ಕೆ ಅವ ಏನ ಅನ್ಬೇಕ್ರಿ ಒಳಗೆ ಮಕ್ಕೊಂಡು ಮಕ್ಕೊಂಡು ಬೇಸರ ಆತ ಅದಕ್ಕೆ ಮ್ಯಾಗ ಬಂದೀನಿ ಅಂದವ ಹಾ ಒಳಗೆ ಮಕ್ಕೊಂಡು ಬೇಸರ ಮ್ಯಾಲೆ ಬಂದಿಯಾ ಓಡೆ ಓಡ್ದ 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 ಎದುರುಗೊಬ್ಬ ಬರಾಕತ್ತಿದ್ರಿ ಹೋಗಿ ಅವನು ಹಾದ್ಬಿಟ್ಟ ನಿಂದ್ರಲ್ಲೇ ಹೋಗ್ಬಿಡತ್ತಾಗ ಎದಕ್ಕ ಗೋರಿ ಮ್ಯಾಗ ಕುಂತನೊಬ್ಬವ ಎದಕ್ಕಂತ ಕೇಳಿದ್ರೆ ಒಳಗೆ ಮಕ್ಕೊಂಡು ಬೇಸರ ಆತಂತ ಮ್ಯಾಗ ಬಂದನಂತ ದೆವ್ವ ಕರೆಕ್ಟ್ ಕೇಳನ್ರಿ ಅವ ಅವನ ಪಕ್ಕದ ಗೋರಿ ನನ್ನಂದು ಅವ ಅಲ್ಲೇ ಕುಂತ ಗಾಳಿ ಹಾಕೋಣಕತ್ತ ನಾವು ಆಕಿನ ಬಂದೀನಿ ಇಷ್ಟೇ ಓಡ್ದೆ ಓಡ್ದೆ ಟಾರ್ ರೋಡ್ ಕಾಣಿಸ್ತಿ ಸ್ನೇಹಿತರೆ ಉಳ್ಕೊಂಡೆ ನಾನಂದ ಅವನು ಸುದೈವಕ್ಕೆ ಟಾರ್ ರೋಡ್ ಮೇಲೆ ಒಂದು ಟಾಟೋ ಸುಮೋ ನಿಧಾನಕ್ಕೆ ಹೋಗ್ತಾ ಇದೆ ಕೇಳಲಿಲ್ಲ ಹೇಳಿಲ್ಲ ಹಿಂದಿನ ಡೋರ್ ತೆಗೆದ ಒಳಗೆ ಹತ್ತಿ ಕುಂತ್ಬಿಟ್ಟ ಖರ್ಚೀಪ್ ತೆಗೆದು ಬೆವರೆಲ್ಲ ಒರೆಸ್ಕೊಂಡು ಓ ಥ್ಯಾಂಕ್ ಯು ಅಂತ ಡ್ರೈವರ್ನ ಕಡೆ ನೋಡ್ತಾನ್ರಿ ಎಲ್ಲದ ಡ್ರೈವರ್ ಆ ಗಾಡಿಗೆ ಡ್ರೈವರ್ನೇ ಇಲ್ಲ ತನ್ನಷ್ಟಕ್ಕೆ ತಾನೇ ಹೊಂಟದ್ರಿ ಹೌ ಮೈ ಗಾಡ್ ಎರಡು ದೆವ್ವಗಳನ್ನ ತಪ್ಪಿಸಿಕೊಂಡು ನಾನು ದೆವ್ವದ ಗಾಡಿಯಾಗ ಬಂದು ಕುಂತೀನಿ ಇದು ದೆವ್ವದ ಗಾಡಿ ಹೊರಗಡೆ ಹೋಗ್ಬೇಕಂತಾನೆ ಡೋರ್ ಲಾಕ್ ಆಗಿದೆ ತೆಗಿಯೋದಕ್ಕೆ ಬರ್ತಾ ಇಲ್ಲ ಶಿವ 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 ಅಂದ್ಕೊಂತ ಹೊಂಟನ್ರಿ ಐದು ಕಿಲೋಮೀಟರ್ ಹೀಗೆ ಹೋದಂತ ಟಾಟಾ ಸುಮೋ ಒಂದು ಪೆಟ್ರೋಲ್ ಬಂಕ್ ಮುಂದೆ ನಿಂತುಕೊಂಡ್ತು ಬದುಕಿದೆಯಾ ಬಡಜೀವಿ ಅಂತ ಹೇಳಿ ಡೋರ್ನ ಒದ್ದು ಬಿಟ್ರೆ ಡೋರ್ ಮುರ್ಕೊಂಬಿದ್ದು ಬಿಡ್ತೀರಿ ಓಡೋಗ ಗಿಡದ ಮರಿಗೆ ಅಡಿಕೊಂಡು ನಿಂತ್ಕೊಂಬಿಟ್ಟ ನೋಡೋಣ ಏನಕ್ಕೆ ಹತ್ತು ನಿಮಿಷ ಆಯ್ತು ಸರ್ ಒಬ್ಬ ಬಂದು ಡ್ರೈವರ್ ಕಡೆ ಡೋರ್ ತೆಗೆಯೋದಕ್ಕೆ ಬಂದ ನೀವು ಅಲ್ಲಿಂದ ಕೂಗಿದಲ್ಲ ಏ ತೆಗಿಬೇಡ ಡೋರ್ ತೆಗಿಬೇಡ ಎದಕ್ಕಂದವ ದೆವ್ವಾಯ್ತು ಒಳಗ ಬಾಯಿಲ್ ಅಂದವ ಬಾಯಿಲೆ ದೆವ್ವಾಯ್ತಲ್ಲೇ ತೆಗಿಬೇಡ ಬಾರೋ ಈ ಗಾಡಿ ನಂದ ಬಾಯಿಲೆ ಬಂದವ ಎದಕ್ ತೆಗಿಬೇಡಂತಿ
ದೆವ್ವ ಐತಿ ಒಳಗ. ನಿನಗೆ ಹೆಂಗ ಗೊತ್ತು? 5 ಕಿಲೋಮೀಟರ್ ನಿಂದ ಕುಂತು ಬಂದೀನಿ, ಗಾಡಿ ಹೊಡೆವನ ಇಲ್ಲ, ಒಂದೇಟ್ ಕಪಾಳಕ್ ಬಿಟ್ಟಿನ ಕೋಲಿದಲ್ಲೇ ಉಸ್ಫಳ ಮಗನ ನಾನು. ಎದಕ್ ಲೇ, ಗಾಡ್ಯಾಗ ಡಿಜೆಲ್ ಆಗೈತಿ ಅಂತೇಳಿ ಹಿಂದಿನಿಂದ ದಬ್ಬಿಕೊಂಡ್ ಬರಾಕತ್ತೀನಿ ನಾನು ಅದನ್ನ. ನೀ ಒಳಗತ್ತಿ ಕುಂತ ಮಾಡ್ಬೇಕಂತೆ ಸ್ನೇಹಿತರೆ. ದೆವ್ವ ಭೂತ ಪ್ರೇತ ಅಂತ ನಾವೇನ್ ತಿಳ್ಕೊಳ್ತೀವೋ, ನಾವು ಮನಸ್ಸು ಮಾಡಿದ್ರೆ ಅದರಲ್ಲೆಲ್ಲ ಹಾಸ್ಯವನ್ನು ಹುಡುಕ್ಬೋದು, ಎಲ್ಲಿ ಬೇಕಲ್ಲಿ ಹಾಸ್ಯವನ್ನು ಹುಡುಕ್ಬೋದು. ಪ್ರಯಾಣಕ್ಕೆ ಹೋಗ್ತೀರಿ, ಪ್ರಯಾಣದಲ್ಲಿ ಹೋಗ್ತೀರಾ ನೀವು? ಪ್ರಯಾಣದಲ್ಲಿ ಅಷ್ಟೇ, ನೀವು ಏನೋ ಓದ್ತಾ ಬರೀತಾ ಅಥವಾ ಮಲಗಿ ನಿದ್ದೆ ಮಾಡೋದಕ್ಕಿಂತ ಅಕ್ಕಪಕ್ಕದವ್ರ ಮಾತುಗಳನ್ನ ಕೇಳಬೇಕು, ಎಷ್ಟು ಸ್ವಾರಸ್ಯವಾಗಿರ್ತದೆ. ನಮ್ಮ ಕಡೆ ಬಹಳ ಚಂದ ರೀ. ನಾ ಬಸ್ ಅಲ್ಲಿದ್ದೀನಿ, ಒಂದು ಮುದುಕಿ ಒಬ್ಬ ಅಜ್ಜಿ 1 ರೂಪಾಯಿ ಕಾಯಿನ್ ಕಳ್ಕೊಂಡ್ಬಿಟ್ಲು, ಚೀಲದಿಂದ ತೆಗೆದ್ಲು, ಅದು ಉರುಳಿ ಉರುಳಿ ಲಾಸ್ಟ್ಗೆ ಹೋಗ್ಬಿಡ್ತೀವಿ. ಆ ಮುದುಕಿ ಅಲ್ಲೇ ಹುಡುಕಾಡಕತ್ತಾಳ, ಎಲ್ಲೆಲ್ಲೇ ಸಿಗುವಂತ. ನಾನು ಆ ಮುದುಕಿ ಕಷ್ಟ ನೋಡ್ಲಾರ್ದೆ ಜೇಬಿಂದ 1 ರೂಪಾಯಿ ತೆಗೆದು, ಏ ಅಜ್ಜಿ ಹುಡುಕ್ಬೇಡ ತಗೋ ಇಲ್ಲಿ 1 ರೂಪಾಯಿ ಅಂತ ಕೊಟ್ಟೆ. ಅದಕ್ಕೆ ಅಜ್ಜಿ ಏನನ್ಬೇಕ್ರಿ, ಅಲ್ಲಪ್ಪ ನಿನಗೆ ಸಿಕ್ಕೈತೆ ಇಟ್ಕೊಂಡು ಸುಮ್ಮನೆ ಕುಂತೀಯಲ್ಲ, ಬೇಕಿತ್ತ ನನಗೆ ಉಪಕಾರ ಮಾಡೋದಕ್ಕೆ ಹೋದ್ರೆ ಹೆಂಗ್ರಿ? ಬಸ್ಸಿನ ಪಕ್ಕದ ಖರ್ಚೀಫ್ ಹಾಕಿರ್ತಾರೆ, ನಿಮ್ ಕಡೆ ಜನ ಸಿವಿಲೈಸ್ಡ್ ಸುಸಂಸ್ಕೃತರು, ಕೂರೋದಿಲ್ಲ, ನಮ್ಮ ಕಡೆ ಬಿಡಂಗಿಲ್ರಿ, ತೆಗೆ ಖರ್ಚೀಪ ಸುಮ್ಮನೆ ತೆಗೆ. ಏ ಬರ್ತಾನಲೇ, ಬರ್ಲಮ್ಮ ಬಂದಿನ ಹೇಳ್ತೀನಿ, ಚಪ್ಪಲಿ ತಗೊಂಡ್ಬಿಡ್ದೆ ಬಸ್ ನನ್ನ ಬಂದ ಮ್ಯಾಗೆ ಹೇಳ್ತಾನ, ನೀ ಸುಮ್ಮನೆ ತೆಗೆ ಖರ್ಚೀಪ. ಇಲ್ಲೇ ಬಾಗಲ್ದಾಗದಲ್ಲೇ ಅವ ಬರ್ಲಿ ಇಲ್ಲಿಗೆ, ನಿನಗೆ ಯಾಕಂದ್ರೆ ಸುಮ್ಮನೆ ತೆಗೆ ಕುಂತು ಬಿಡ್ತಾರ್ರಿ. ಅವ ಆರಾಮ್ ಕುಂದಿರ್ಬೇಕಂತ ಖರ್ಚೀಪ್ ಹಾಕಿರ್ತಾನ ಇವನ್, ಅದು ಗೊತ್ತ ಅವನಿಗೆ, ಇವ್ನು ಬೇಕಂತ ಹಾಕಿರ ಖರ್ಚೀಪ. ಯಾಕಂದ್ರೆ 10 ಕಿಲೋಮೀಟರ್ ಆಗೋರ್ಗು ಯಾರು ಬರಲ್ಲ, ಸುಮ್ಮನೆ ಹಾಕಿರ್ತಾನ, ಇದು ನಮ್ಮವ್ರಿಗೆ ಗೊತ್ತು. ಸುಮ್ಮನೆ ತೆಗಿನಿ, ಅವ ಬಂದಿನ ನಾ ಹೇಳ್ತೀನಿ, ನಿನಗೆ ಯಾಕವೆಲ್ಲ ಕುಂತು ಬಿಡ್ತಾರೆ. ಇದು ಅಭ್ಯಾಸ ಆಗಿತ್ತು ನಮ್ಮನೆ ಒಬ್ಬನಿಗೆ. ಮೈಸೂರು ಮಹಾರಾಜ ಅರಮನೆ ನೋಡೋದಕ್ಕೆ ಹೋಡ, ಇಡೀ ಅರಮನೆಯನ್ನ ಸುತ್ತ ಹಾಕಿ ನೋಡಿದ, ಕಾಲು ನೋವಾಗದ ಕತ್ತಿದ್ವು, ಒಂದು ಹಳೇ ಕಾಲದ ಕುರ್ಚಿ ಕಾಣಿಸ್ತು, ಕುರ್ಚಿ ಮೇಲೆ ಕೂತ ನಿದ್ದೆ ಬಂದ್ಬಿಡ್ತು, ಹಂಗೆ ನಿದ್ದೆ ಹೊಡೆದ ಕತ್ತಿ ಬಿಡು. 15 ನಿಮಿಷ ಆದ್ಮೇಲೆ ಸೆಕ್ಯೂರಿಟಿ ಗಾರ್ಡ್ ಬಂದು, ಏ ಹೇಳಿಲ್ಲ ಕುಂದ್ರಬಾರ್ದ ಹೇಳ, ಎದಕ ಹಳೇ ಕಾಲದ ಕುರ್ಚಿ ಇದು, ಯಾರ ಕುಂತ ಕುರ್ಚಿ ಅಂತ ತಿಳ್ಕೊಂಡಿ ನೀನು? ಯಾರು ಕುಂತದ್ದು? ಟೀಪು ಸುಲ್ತಾನ ಕುಂತ ಕುರ್ಚಿ ಇದು. ಬರ್ಲಡ ಮರಾಯತ ಹೇಳ್ತೀನಿ, ಟೀಪು ಸುಲ್ತಾನ ಬಂದು ಇವನ್ನ ಯಾವಾಗ ಎಬ್ಬಿಸ್ಬೇಕ್ರಿ? ಅದಕ್ಕೆ ಸ್ನೇಹಿತರೆ, ಈ ನಾವು ಏನ್ ತಿಳ್ಕೊಂಡಿರ್ತೀವಿ ಬಹಳ ಅಂದ್ರೆ, ನಾವು ತುಂಬಾ ಓದಿದೀವಿ ಕ್ಲಾಸ್ ಜನರ ಜೊತೆ ಬೆರಿಬೇಕು ನಾವು ಅಂತ ತಿಳ್ಕೊಂಡಿರ್ತೀವಿ, ಅದು ಬಹಳ ತಪ್ಪು. ಕ್ಲಾಸ್ ಜನರ ಜೊತೆ ಬೆರೆದ್ರೆ ನಾವು ಕ್ಲಾಸೇ ಆಗಿ ಹೋಗ್ತೀವಿ. ನಿಜವಾಗಿ ಜೀವನವನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಥರ್ಡ್ ಕ್ಲಾಸ್ ಜನರ ಜೊತೆ ಬೆರಿಬೇಕು, ಸಿನಿಮಾಗಳಿಗೆ ಥರ್ಡ್ ಕ್ಲಾಸ್ಗೆ ಹೋಗಬೇಕು, ನಾಟಕಗಳಲ್ಲಿ 4ನೇ ಪ್ರಭುಗಳು ಅಂತ ಹೇಳ್ತಾರೆ ಅವ್ರ ಜೊತೆ ಕೂತು ನಾಟಕ ನೋಡಬೇಕು. ನಮ್ಮ ಬೀಚಿಯವರು ಹಾಗೆ ಇದ್ರು ಸ್ನೇಹಿತರೆ. ನಾನು ಕ್ಲಾಸ್ ಜನರಿಗಾಗಿ ಸಾಹಿತ್ಯ ಬರೀಬೇಕು, ಸುಸಂಸ್ಕೃತರಿಗಾಗಿ ಸಾಹಿತ್ಯವನ್ನು ಬರೀಬೇಕು ಅಂತೇಳಿ ಮೊದಲೊಂದೆರಡು ಕಾದಂಬರಿ ಬರೆದ್ರಿ, ದಾಸಕೂಟ, ಖಾದಿ ಸೀರೆ ಇಂಥವೆಲ್ಲ ಬರೀ ಕೆಲವೇ ಜನ ಓದಿದ್ರು. ಅನಕ್ರವ್ರ ಮುಂದೆ ಇದನ್ನು ಹೇಳ್ಕೊಂಡ್ರೆ ಅವರು, ಸಾರ್ ನಾನು ಜನಸಾಮಾನ್ಯರನ್ನು ಮುಟ್ಟುತ್ತಾ ಇಲ್ಲ. ಜನಸಾಮಾನ್ಯರನ್ನು ಮುಟ್ಟಬೇಕಾದ್ರೆ ಅವ್ರ ಮಧ್ಯೆ ಇದ್ದು ಬರೀಬೇಕು ನೀನು. ಏರ್ ಕಂಡೀಷನ್ ರೂಮ್ನಲ್ಲಿ, ಎಸಿ ರೂಮ್ಗಳಲ್ಲಿ ಕೂತು, ಹೋಟೆಲ್ ರೂಮ್ಗಳಲ್ಲಿ ಕೂತು ಬರೆದ್ರೆ ಸಾಹಿತ್ಯ ಆಗೋದಿಲ್ಲ. ಓ ಹೌದಾ ಸಾರ್? ಇಂಥ ಒಂದು ಪ್ರಸಂಗ ಬಂತು ಸ್ನೇಹಿತರೆ ಬಿಜಿಯವರಿಗೆ, ಥರ್ಡ್ ಕ್ಲಾಸ್ ಸಿನಿಮಾಕ್ಕೆ ಹೋಗುವಂತ ಪ್ರಸಂಗ ಬಂತು. ಆಗೆಲ್ಲ ಥರ್ಡ್ ಕ್ಲಾಸ್ ಅಂದ್ರೆ ನೆಲ ಫ್ಲೋರ್. ಭರತ್ ಮಿಲಾಪ್ ಅಂತ ಒಂದು ಸಿನಿಮಾ, ಭರತ್ ಭೂಷಣ್ ನಿರುಪರಾಯ್ ಹೀರೋ ಹೀರೋನ್ ಆಗಿದ್ದ ಕಾಲನೋ ಏನೋ ಅದು, ಅಂತ ಒಂದು ಸಿನಿಮಾ ಬಳ್ಳಾರಿಗೆ ಬಂತು. ಬಳ್ಳಾರಿಗೆ ಬಂದಾಗ ಎಲ್ಲರೂ ಕೇಳೋರೆ ಬೀಚಿನ ಬೀಚಿ ಭರತ್ ಮಿಲಾಪ್ ನೋಡಿದ್ಯಾ? ಇಲ್ಲ ನೋಡಿಲ್ಲ. ನಿನ್ನ ಕಣ್ಣಿದ್ರು ವ್ಯರ್ಥ, ನೋಡ್ಬೇಕಾ ಸಿನಿಮಾ? ಜನರ ಕಿರಿಕಿರಿಗೆ ಬೇಸತ್ತ ಆ ಸಿನಿಮಾಕ್ಕೆ ಹೋದ್ರು ಬೀಚಿ ಅವರು. 5 ಜನ ಗೆಳೆಯರನ್ನು ಕರ್ಕೊಂಡು ಒಂದು ಟಾಂಗ ಮಾಡಿಕೊಂಡು ಆ ಸಿನಿಮಾಕ್ಕೆ ಹೋದ್ರಿ. ಇನ್ನೇನು, ಟಾಂಗ ಕೆಳಗಡೆ ಇಳಿದು ಟಿಕೆಟ್ ಕೌಂಟರ್ನಲ್ಲಿ ಕೈ ಹಾಕ್ತಾರೆ, ಬಾಲ್ಕನಿ ಟಿಕೆಟ್ ಇಲ್ಲ, ಬಾಲ್ಕನಿ ಕೊಡು 5-4 ಇಲ್ಲ ಸರ್ ಟಿಕೆಟ್ ಇಲ್ಲ. ಯಾಕೆ? ಫುಲ್ ಸರ್, ಇವತ್ತು ಲಾಸ್ಟ್ ಡೇ, ಎಲ್ಲಾ ಟಿಕೆಟ್ ಫುಲ್ ಆಗಿದೆ. ಮತ್ತೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್? ಇಲ್ಲ ಸರ್ ಯಾವುದೂ ಇಲ್ಲ, ಬೇಕಾದ್ರೆ ಥರ್ಡ್ ಕ್ಲಾಸ್ ಇದೆ ಕೊಡ್ಲ. ಥರ್ಡ್ ಕ್ಲಾಸಿಗೆ ನಾವು ಹೋಗೋದ ಬೇಡ ಅಂದ್ರು ಬೀಚಿಯವರು. ಜನ ಹೇಳಿದ್ರು, ಏ ಲಾಸ್ಟ್ ಡೇ ಇವತ್ತು, ನೋಡ್ಲೇಬೇಕು ಈ ಪಿಕ್ಚರ್ ನೀನು. ಸರಿಯಪ್ಪ ಥರ್ಡ್ ಕ್ಲಾಸೇ ಕೊಡು, 4 ಟಿಕೆಟ್ ಕೊಡು. ಆವಾಗ ಅವ್ನು ಟಿಕೆಟ್ ಕೌಂಟರ್ನಲ್ಲಿ ಮ್ಯಾನೇಜರ್ ಹೇಳಿದ, 4 ಕೊಡೋದಿಲ್ಲ, ತಗೊಂಡ್ರೆ 5 ತಗೋಬೇಕು. ಅಲ್ಲ ಯಾರು, ನಾವಿರೋರು 4 ಜನ, ನನ್ನ ಹತ್ರ ಉಳಿಯೋದು ಒಂದು ಟಿಕೆಟ್, ಅದನ್ನ ಇಟ್ಕೊಂಡು ನಾನೇ ಏನು ಮಾಡಲಿ, ತಗೊಂಡ್ರೆ 5 ತಗೊಳ್ರಿ, ಇಲ್ಲಿ ಟಿಕೆಟ್ ಇಲ್ಲ ಅಂದ. ಅಯ್ಯೋ ರಾಮ, ಇದೆಂಥ ಪರಿಸ್ಥಿತಿ ಇದು? ಇದನ್ನೆಲ್ಲ ಮಾತು ಕೇಳ್ತಾ ಇದ್ದ ಅವನು, ಯಾರೋ ಇವ್ರನ್ನ ಕರ್ಕೊಂಬಂದಿದ್ದಲ್ಲ ಜಟಕ ಸಾಬಿ, ಅವನಂದ ಲೇಲ ಸಾ 5 ಟಿಕೆಟ್ ಮೈ ಬಿ ಆತು ಅಂದ. ಅವನಿಗೋಸ್ಕರ 5ನೇ ಟಿಕೆಟ್ ತಗೊಂಡ್ರಿ, 5 ಟಿಕೆಟ್ ತಗೊಂಡ್ರು, ಟಾಂಗ ಕುದುರೆಯನ್ನು ಅಲ್ಲೇ ಕಟ್ಟಿದ್ರು, ಜಟಕ ಸಾಬಿ ಜೊತೆ ಥಿಯೇಟರ್ ಒಳಗಡೆ ಬಂದ್ರು. ಥರ್ಡ್ ಕ್ಲಾಸ್ ಡೈರೆಕ್ಟ್ ಮಾಡೋರು ಗೈಡ್ ಯಾರು? ಜಟಕ ಸಾಬಿನೇ. ನೀವು ನೋಡಬೇಕು ಮೊದಲು ಸಿನಿಮಾದಲ್ಲಿ ಥಿಯೇಟರ್ ಅಲ್ಲಿ ಫೋಕಸ್ ಹೀಗೆ ಮೇಲಿನಿಂದ ಸ್ಕ್ರೀನಿಗೆ ಬೀಳ್ತಾ ಇತ್ತು, ಅಲ್ಲಿ ಥರ್ಡ್ ಕ್ಲಾಸ್.
ಅದ್ರ ಮುಂದೆ ಹೋಗೋರಿಗೆ ಹೋಗಾಗಿಲ್ಲ, ಫೋಕಸ್ ಅಲ್ಲಿ ಅವರೇ ಪರದೇದ ಮೇಲೆ ಏ ಬಗ್ಗ ಬಗ್ಗ ಅಂತಿರ್ತಾರೆ ಜನ ಹಿಂದೆ. ಇವರು ಹೋಗಿ ಕೂತರು, ಜಟಕಾ ಸಾಬಿನ ಜಗ ತೋರಿಸ್ತಾ ಒಂದು ಕೂತರು, ಮುಂದೇನೆ ಪಿಕ್ಚರ್, ಮುಂದೇನೆ ಸ್ಕ್ರೀನು, ಮೈ ಮೇಲೆ ಎಲ್ಲ ಗೊಂಬೆಗಳು. ಏನೋ ಸಾಹೇಬು ಇದು, ಮೈ ಮೇಲೆ ಗೊಂಬೆಗಳು. ಅವಾಗ ಸಾಹೇಬು ಒಂದು ಮಾತು ಹೇಳ್ತಾರೆ, ಸಾರ್ ಥರ್ಡ್ ಕ್ಲಾಸ್ನಲ್ಲಿ ಕೂತ್ಕೊಂಡ್ರೆ ಸಿನಿಮಾ ಕಾಣೋದಿಲ್ಲ, ಮಲಗಬೇಕು. ಬಾಲ್ಕನಿಯಲ್ಲಿ ಸೌಲಭ್ಯ ಇದೆ, ಬಾಲ್ಕನಿಯಲ್ಲಿ ಮಲಗೋ ಸೌಭಾಗ್ಯ ಇಲ್ಲ, ಸೋಡಾ ಕುಡಿಯೋ ಹಾಗಿಲ್ಲ ಬಾಲ್ಕನಿಯಲ್ಲಿ, ಪಾಪ್ಕಾರ್ನ್ ತಿನ್ನೋ ಹಾಗಿಲ್ಲ, ಅಷ್ಟೇ ಯಾಕೆ ಪಕ್ಕದಲ್ಲಿರೋ ಜೊತೆ ಮಾತಾಡೋ ಹಾಗಿಲ್ಲ, ಚೇರ್ಗೆ ಕೈ ಇಡೋ ಹಾಗಿಲ್ಲ, ಒಂದೇ ಕೈ ಇರ್ತದೆ. ನೀವಿಟ್ಟಾಗ ಅವನು ಕಾಯ್ತಿರ್ತಾರೆ ಯಾವಾಗ ನಾನು ಕೈ ಇಡಲಿ ಅಂತ, ನೀವು ಸ್ವಲ್ಪ ಹಿಂಗೆ ತುರಿಸ್ಕೊಂಡ್ರ ಅವನು ಇಟ್ಬಿಡ್ತಾನೆ, ಆಮೇಲೆ ನೀವು ಕಾಯಬೇಕು. ಬಾಲ್ಕನಿ ಥರ್ಡ್ ಕ್ಲಾಸಲ್ಲಿ ಯಾವುದು ರಿಸ್ಟ್ರಿಕ್ಷನ್ ಇಲ್ಲ, ಮಲಗಿಬಿಟ್ರು ಬೀಚಿಯವರು, ಯಾರ್ದೋ ಕಾಲ ತಲೆಗೆ ಬಡಿತು, ಯಾರು ಅಂತ ಹಿಂಗೆ ನೋಡ್ತಾರೆ, ಅವನು ಯೋಚನೆ ಮಾಡಲಿಲ್ಲ, ಸಾರ್ ಇಲ್ಲಿಡಿ ನಿಮ್ಮ ತಲೆನ ಅಂತ ಕಾಲು ಹೀಗಿಟ್ಟ, ಇಲ್ಲಿ ಮಧ್ಯೆ ಇಡಿ ತಲೆನ. ಇವ್ರು ಮಲಗಿದ ಮೇಲೆ ಯಾರೋ ಇವ್ರ ಕಾಲನ ತಾನೇ ಹಿಂಗಿಟ್ಕೊಂಡು ಮಲಗಿಬಿಟ್ಟ. ಒಂದ್ ಹೊತ್ತಿನಲ್ಲಿ ಬೀಚಿಯವರು ತೊಡೆನ ಯಾರೋ ತುರಿಸಿದಾಗಾಯ್ತು, ಯಾರಯ್ಯ ಅದು ಅಂದ್ರು, ಓ ನಿಮ್ದ ಸರ್ ಕಾಲಿದು, ನಂದು ಅನ್ಕೊಂಡಿದ್ದೆ ನಾನು, ತನ್ನ ಕಾಲಿಗೆ ನವೇ ಆದ್ರೆ ಇವ್ರದನ್ನ ತುರಿಸ್ತಾ ಇದ್ದಾನ ಅವನು, ಅಂದ್ರೆ ಎಷ್ಟು ತಿಕ್ಲಿ ಅಕಾಮಿಡೇಟ್ ಆಗಿರ್ಬೇಡ ಅವರು ಲೆಕ್ಕ. ಬಾಬಾ ಬಾ ಎಂತೆಂತ ಜನ ಪಕ್ಕದಲ್ಲಿ ಇರೋರು ಮಾತಾಡ್ತಿದ್ದಾರೆ ಥರ್ಡ್ ಕ್ಲಾಸ್ನಲ್ಲಿ. ಏನು ಅಲ್ಲಯ್ಯ ಈ ಬೀಡಿ ಚುಟ್ಟ ವಗೈರ ಸೇದಬಾರದು ಅಂತ ಬರೆದಿದ್ದಾರೆ ಗೋಡೆ ಮೇಲೆ, ಬೀಡಿ ಚುಟ್ಟ ನಾವು ಸೇದಿದ್ದೀವಿ, ಈ ವಗೈರ ಏನಿದು, ಇದನ್ನ ಸೇದೇ ಇಲ್ವಲ್ಲ ಅಂತ ಅವನು. ಅದಕ್ಕೆ ಇವನು ಹೇಳ್ತಾನೆ, ಲೇ ಬೀಡಿ ಚುಟ್ಟ ಅವರಿಬ್ಬರು ದಂಪತಿಗಳು, ವಗೈರ ಅವ್ರ ಮಗಳು. ಅದಕ್ಕೆ ಅವನಂತಾನೆ, ಏಯ್ ವಗೈರ ಮಗಳೇ ಆಗೋ, ಮಗ ಯಾಕಲ್ಲ, ಏಯ್ ರಾಕಾರ ಅಂತ ಸ್ತ್ರೀಲಿಂಗ. ಬೀಚಿ ಗಾಬರಿ ಆದ್ರು, ಹಾ ಥರ್ಡ್ ಕ್ಲಾಸ್ನಲ್ಲಿ ವ್ಯಾಕರಣದ ಬಗ್ಗೆ ಪಾಠ, ಎಂತೆಂತ ಜನ ಇದ್ದಾರೆ ಇಲ್ಲಿ. ಸಿನಿಮಾ ಸ್ಟಾರ್ಟ್ ಆಯ್ತು ಸ್ನೇಹಿತರೆ, ಭರತ್ ಮಿಲಾಪ್ ಒಂದು ಸೀನ್ ಬಂತು. ಏನು ರಾಮನನ್ನ ಕಾಡಿಗೆ ಕಳಿಸಿದಂತ ಕೈಕೇಯಿ ಭರತನಿಗಾಗಿ ಕಾಯ್ತಾ ಇದ್ದಾಳೆ. ಭರತ ಬಂದ, ಊರಿನಲ್ಲಿ ಯಾರು ಮಾತಾಡಿಸ್ತಾ ಇಲ್ಲ ಭರತನನ್ನ, ಕ್ಯಾ ಹೋಗಯ್ಯ ಅಯೋಧ್ಯಕ್ಕೂ, ಅಯೋಧ್ಯ ಐಸಾ ಕೈಸಾ ಹಾಯ್, ರಾಮ್ ಕಹಾಗಯ್ಯ ಅಂತ ಕೇಳ್ತಾನೆ, ಯಾರು ಉತ್ತರ ಕೊಡ್ತಾ ಇಲ್ಲ. ತುಮಾರ ಮಾಕ ಪೂಚೋ ಅಂತಾರೆ. ನೇರ ಭರತ ಅಂತಃಪುರಕ್ ಬಂದ, ಕೈಕೇಯಿ ಅಂತಃಪುರಕ್ ಬಂದು, ಮಾ ಕ್ಯಾ ಹೋಗಯ್ಯ ಅಮ್ಮ ಅಯೋಧ್ಯಕ್ಕೂ, ಐಸಾ ಕೈಸಾ ಹಾಯ್, ಅಯೋಧ್ಯ ರಾಮ್ ಕಹಾಗಯ್ಯ ಅಂತ ಕೇಳಿದ. ಅಲ್ಲಿ ಡೈರೆಕ್ಟರ್ ಏನ್ ಮಾಡಿದನ್ರಿ, ಆರ್ಟ್ ಫಿಲ್ಮ್ ಮಾಡಬೇಕದನ್ನ ಅಂತ ಕೈಕೈ ಕೈಯಿಂದ ಒಮ್ಮೆಲೆ ರಾಮ್ ವನವಾಸ ಕುಗಯ್ಯ ಅಂತ ಹೇಳಿಸಿಲ್ಲ, ಆಕೆ ಉತ್ತರ ಹೇಳಲ್ಲ. ರಾಮ್ ಕಹಾಗಯ್ಯ ಅಂತ ಭರತ ಕೇಳಿದಾಗ ಬರೀ ಕ್ಲೋಸ್ಅಪ್ ನಲ್ಲಿ ಆಕೆ ತುಟಿಗಳೆಲ್ಲ ಆಡೋದು, ಹಿಂಗೆ 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 ಹಿಂಗೆ, ರಾಮ್ ಕಹಾಗಯ್ಯ ಬರೀ ಕೈಗಳೆಲ್ಲ ಆಡೋದು, ರಾಮ್ ಕಹಾಗಯ್ಯ ಬರೀ ಕಾಲುಗಳೆಲ್ಲ ಆಡೋದು, ಅಂದ್ರೆ ಅವ್ರ ಮನಸ್ಸಲ್ಲಿ ಏನೋ ತುಂಬಬೇಕು ಅಂತ. ನಮ್ಮಲ್ಲಿ ಕೆಲವು ಧಾರಾವಾಹಿಗಳು ಬರ್ತಾವ ನೋಡ್ರಿ, ಆರ್ಟ್ ಫಿಲ್ಮ್ ಬರ್ತಾವ ನೋಡ್ರಲ್ಲ ನೀವು, ಬ್ಲಾಕ್ ಅಂಡ್ ವೈಟ್ ಇರ್ತವೆ, ಈ ಸ್ವರ್ಣ ಕಮಲ ಪ್ರಶಸ್ತಿ ಎಲ್ಲ ಪಡಿತಾವಲ್ಲ, ತಬರನ ಕತೆ, ಅಭಿಚೂರ್ನ ಪೋಸ್ಟ್ ಆಫೀಸು, ಘಟಸ್ರಾದ್ದ, ಇವ್ಯಾರಾದ್ರೂ ನೋಡಿವ ಸಿನಿಮಾ? ನಾವು ಯಾರು ನೋಡಿಲ್ಲ. ಅವು ಬರ್ತವೆ, ಒಂದು ಮೂರ್ನಾಲ್ಕು ದಿವಸ ನಡೀತದೆ, ಒಂದು ಬೆಳ್ಳಿ ಕಮಲನೋ ಬಂಗಾರ ಚೆಂಬೋ ಕೊಟ್ಟು ಕಳಿಸಿಬಿಡ್ತಾರೆ, ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರ, ಅವು ಹೋಗ್ಬಿಡ್ತಾವೆ, ಯಾರು ನೋಡಲ್ಲ ಅವನ್ನ. ಅವು ಯಾವಾಗ ಬರ್ತವೆ, ಮತ್ತೆ ಭಾನುವಾರ ದಿವಸ ಮಧ್ಯಾಹ್ನ ಒಂದೂವರೆ ಗಂಟೆಗೆ ನ್ಯಾಷನಲ್ ಚಾನಲ್ನಲ್ಲಿ ಬರ್ತವೆ, ಕಂಡ್ರೆ ಕಂಡವು ಇಲ್ಲಿಕ್ಕಿರಲಿಲ್ಲ, ಅವು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇರ್ತವೆ. ಓಡೋ ಸೀನ್ ಅಲ್ಲಿ ಇಲ್ಲಿಂದ ಇಡಗುಂಜಿವರೆಗೂ ಓಡದೆ ಬರೀ ಕಾಲಗಳೇ, ಆರ್ಟ್ ಫಿಲ್ಮ್. ಆ ಫಿಲ್ಮ್ ಅನ್ನು ಯಾರು ನೋಡ್ತಾರೆ, ನೋಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಎಷ್ಟೋ ವರ್ಷಗಳಿಂದ ಆ ಮಧ್ಯಾಹ್ನದ ಫಿಲ್ಮ್ಗೆ ಒಬ್ಬರೇ ಒಬ್ಬ ಸ್ಪಾನ್ಸರ್, ದಿಸ್ ಪಾರ್ಟ್ ಆಫ್ ದಿ ಫೀಚರ್ ಫಿಲ್ಮ್ ವಾಸ್ ಬ್ರಾಟ್ ಟು ಯು ಬೈ ಅಮೃತಾಂಜನ್ ಬಾಂಬ್ ಲಿಮಿಟೆಡ್ ಅಂತ ಫಿಲ್ಮ್ ಅದು. ಅವಾರ್ಡ್ ಫಿಲ್ಮ್ಗಳೆಲ್ಲ ಹಾಗೆ ಇರ್ತದೋ ಏನೋ, ಯಾರು ನೋಡಲ್ಲ, ನೋಡಿದ್ರು ತಿಳಿಯಲ್ಲ, ತಿಳಿಯಿತು ತಿಳಿದಿಲ್ಲ ಅನ್ನೋ ಹಾಗಿಲ್ಲ ಪಕ್ಕದಲ್ಲಿ, ಏನ್ರಿ ಅವಾರ್ಡ್ ಫಿಲ್ಮ್ ತಿಳಿಲಿಲ್ಲ ಏನ್ರಿ ನಿಮ್ಗೆ ಅಂತಾನೆ ಅನ್ನೋ ಭಯ, ಸುಮ್ಮನೆ ನೋಡೋದು ಹೊರಗಡೆ ಬರೋದು. ಹೇಗಿದೆ ಪಿಕ್ಚರ್, ತುಂಬಾ ಚೆನ್ನಾಗಿ, ನೀವು ಹೋಗಿ ನಾ ಕಳ್ಕೊಂಡಿ ನೀವು ಕಳ್ಕೊಳ್ರಿ ಅಂತ ಫಿಲ್ಮ್ ಅನ್ನ ಆಗಲೇ ತೆಗಿಬೇಕು ಅಂತ ಪ್ರಯತ್ನ ಮಾಡಿದ್ದ ಅವನು. ಬೋಲ್ಮಾ ಕಹಾಗಯ್ಯ ರಾಮ್ ಬರೀ ಕಾಲುಗಳಲ್ಲಿ ಆಡೋದು, ಬೋಲ್ಮಾ ಕಹಾಗಯ್ಯ ರಾಮ್ ಬರೀ ಕೈಗಳಲ್ಲಿ ಆಡೋದು, ಬೋಲ್ಮಾ ಕಹಾಗಯ್ಯ ರಾಮ್ ಕೈ ಕೈ ಉತ್ತರ ಕೊಡ್ಲಿಲ್ಲ ಸ್ನೇಹಿತರೆ. ಥಿಯೇಟರ್ ಇಂದ ಒಬ್ಬನು ಒದಿರ್ಬಿಟ್ಟ, ಬೋಲ್ಗೆ ಹಲ್ಕಾ ರಾಂಡ್ ಕಿದರ್ ಬೇಜ ರಾಮ್ ಕೋ ಬೀಚಿ ಪಕ್ಕದಲ್ಲಿಂದನೇ ಆವಾಜು, ಬೋಲ್ಗೆ ಹಲ್ಕಾ ರಾಂಡ್ ಕಿದರ್ ಬೇಜ ರಾಮ್ ಕೋ. ನೋಡ್ತಾರೆ ಕೂಗಿದವನು ಬೇರೆ ಯಾರು ಅಲ್ಲ, ಜಟಕಾ ಸಾಬಿ. ಯಾರೇ ಸಾಹೇಬು ಕ್ಯಾ ಹುವಾ ಅಂದ್ರೆ ಅವನ ತಮ್ ಚುಪ್ರಾವ್ ಮೈ ಪಾಂಚ್ ಬ್ಯಾರ್ ದೇಖಿಯ ಪಿಕ್ಚರ್ ಹರ್ ಏಕ್ ಬಾರ್ ವಹಿಸಿ ಚೋತ ಏ ಪೂಜಾ ನಾಯಿ ಚೋಡ್ತಾ ಓ ಜಲ್ದಿ ನಾಯಿ ಬೋಲ್ತ ಸಾರ್ ಐದು ಸಾರಿ ನೋಡಿದೀನಿ ಈ ಪಿಕ್ಚರ್ ಹೀಗೆ ಆಗ್ತದೆ ಸಾರ್ ಇವನು ಕೇಳೋದು ಬಿಡೋದಿಲ್ಲ ಅವಳು ಹೇಳೋದಿಲ್ಲ. ಆಗ ಬೀಚಿ ಅಂದ್ರು ಅಬ್ಬ ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಎಲ್ಲಿ ಸಂಬಂಧನಯ್ಯ, ಎಲ್ಲಿ ಶ್ರೀರಾಮಚಂದ್ರ, ಎಲ್ಲಿ ಜಟಕಾ ಸಾಬಿ, ಎಷ್ಟು ಅವನ ಮೇಲೆ ದ್ವೇಷ ಇವನಿಗೆ.
ಭರತನ ಮೇಲೆ ಇವನಿಗೆ ಆಕೆ ಮೇಲೆ ಎಷ್ಟು ದ್ವೇಷ, ಇವನನ್ನು ಮುಸ್ಲಿಂ ಅನ್ನೋದಕ್ಕೆ ಸಾಧ್ಯನಾ ನಾವು? ಒಂದು ಬೀಚ್ ಅವರು ದಂಗ ಬಡಿತಾರೆ, ಡಿಸೈಡ್ ಮಾಡ್ತಾರೆ ಅವತ್ತು. ನಿಜ ರಸಿಕರು ರಸಜ್ಞರು ಅಂತ ಏನಾದರೂ ಇದ್ರೆ ಅದು ಬಾಲ್ಕನಿ ಇಲ್ಲಲ್ಲ ಥರ್ಡ್ ಕ್ಲಾಸ್ನಲ್ಲಿ. ಅವತ್ತು ಗೊತ್ತಾಗ್ತದೆ ಬೀಚಿ ಅವರಿಗೆ ಸಾಮಾನ್ಯ ಜನರ ಹೃದಯ ತಟ್ಟಬೇಕು ನಾವು, ಸಾಮಾನ್ಯ ಜನರಲ್ಲಿ ಹಾಸ್ಯ ಸಿಗ್ತಂತ. ಇವತ್ತು ನಾನು ನಿಮ್ಗೆ ಅದನ್ನ ಹೇಳ್ತಾ ಇದ್ದೀನಿ, ನಾವು ಹಾಸ್ಯವನ್ನು ಬಯಸಿದ್ರೆ ಸಾಮಾನ್ಯ ಜನರ ಜೊತೆ ಮಾತಾಡಿ ನೋಡಿ, ತುಂಬಾ ಹಾಸ್ಯ ಸಿಗ್ತದೆ. ನಮ್ಮ ಮಾತುಗಳನ್ನೇ ಗಮನಿಸಿ ನೋಡಿ. ಕೃಷ್ಣೇಗೌಡರು ಹೇಳ್ತಿರ್ತಾರೆ ಯಾವಾಗಲೂ, ನಾವು ಯಾವಾಗಲೂ ಮಾತಾಡ್ತಿರ್ಬೇಕಾದ್ರೆ ಒಂದು ಕೆಲಸ ಮಾಡಿ ಅಂತೀವಿ. ನಮ್ಮ ದೀಪಕ್ ಪ್ರಭು ಬಹಳ, ಅದು 2 ತಿಂಗಳಿಂದ ಫೋನ್ ಮಾಡ್ತಾರೆ ನನಗೆ. ಏನೋ ದೀಪಕ್ ಪ್ರಭು ಅವರೇ ಅಂತ ಕೇಳ್ತೀನಿ. ಸರ್ ಒಂದು ಕೆಲಸ ಮಾಡಿ. ಏನ್ ಮಾಡಬೇಕೋ ಏನೋ, ನಾನು ಮೊದಲೊಂದು ಕೆಲಸ ಮಾಡಿ ಅಂತಾರೆ. ನಿನ್ನೆ ಅಂತೂ ಪಾಪ ಅರ್ಧ ಗಂಟೆ ಒಂದ್ಸಾರಿ ಫೋನ್, ಸಾರ್ ಎಲ್ಲಿದ್ದೀರಾ? ಸಾರ್ ಇದ್ಯಾವುದೋ ಸಾಗರ ಅಂತ ಇಲ್ಲಿ ಇಳಿದಿದ್ದೀನಿ, ಇಲ್ಲಿಂದ 1:30 ಅಂತೆ ಬಸ್ಸು. ಒಂದ್ ಕೆಲಸ ಮಾಡಿ, ಅದೇ ಬಸ್ಸಿಗೆ ಕಾಯ್ಬೇಡಿ, ಭಟ್ಕಳದ ಯಾವ್ದಾದ್ರು ಸಿಕ್ಕರೆ ಇಳ್ಕೊಂಬಿಡಿ, ಭಟ್ಕಳದಲ್ಲಿ ಒಂದ್ ಕೆಲಸ ಮಾಡಿ, ಅಲ್ಲಿಂದ 1/2 ಗಂಟೆ ಬರೀ ಒಂದ್ ಕೆಲಸ ಮಾಡು, ಒಂದ್ ಕೆಲಸ ಮಾಡು. ಸಾರ್ ಇಲ್ಲಿ ಯಾವ್ದೋ ಕವಲಕ್ಕಿ ಅಂತ ಊರಿಗೆ ಕವಲಕ್ಕಿ ಬಂದ್ರ ವೆರಿ ಗುಡ್, ಒಂದ್ ಕೆಲಸ ಮಾಡಿ, ಅಲ್ಲಿ ಇಳಿದ್ ಏನ್ ಕೆಲಸ ಮಾಡ್ಬೇಕು ನಾನು? ಮತ್ತೆ ಸಾರ್ ಇಲ್ಲಿಗೆ ಬಂದೆ, ಬಸ್ ಸ್ಟ್ಯಾಂಡಿಗೆ ಬಂದ್ರೆ ಒಂದ್ ಕೆಲಸ ಮಾಡಿ. ಬಸ್ ಸ್ಟ್ಯಾಂಡಿಗೆ ಬಂದ್ರೆ ಒಂದ್ ಕೆಲಸ ಮಾಡೋದ್ರೆ ಎಲ್ಲಿಗೆ ಹೋಯ್ತಾ ಅರ್ಥ ಮಾತಿನ? ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಸನ್ಮಾನ್ ಲಾಡ್ಜಿದೆ, ಒಂದ್ ಕೆಲಸ ಮಾಡಿ. 119 ನಿಮ್ ರೂಮ್ ನಂಬರು, ನಿಮ್ ಹೆಂಡತಿ ಮಕ್ಕಳನ್ನ ಗೋಕರ್ಣಕ್ಕೆ ಹೋಗಿದ್ರೆ ನೀವ್ ಒಂದ್ ಕೆಲಸ ಮಾಡಿ, ನನ್ನ ಹೆಂಡತಿ ಮಕ್ಕಳನ್ನ ಗೋಕರ್ಣಕ್ಕೆ ಕಳಿಸಿ, ನಾನು ಏನ್ ಕೆಲಸ ಮಾಡೋದು ಸ್ವಾಮಿ ರೂಮ್ ಅಲ್ಲಿ? ಮಾತಿಗೊಮ್ಮೆ ಒಂದ್ ಕೆಲಸ ಮಾಡಿ. ಯಾರನ್ನೇ ಕೇಳಿ ಸರ್ ಬಸ್ ಸ್ಟ್ಯಾಂಡ್ ಅಲ್ಲಿ, ಬಸ್ ಸ್ಟ್ಯಾಂಡ್ ನೇರ ಹೋಗಿ ಲೆಫ್ಟ್ ಟರ್ನ್ ಆಗಿ ಒಂದ್ ಕೆಲಸ ಮಾಡಿ. ಸರ್ ನಮ್ ಮಗಳದ್ ಮದುವೆ ಫಿಕ್ಸ್ ಆಯ್ತು. ಮಗಳ ಮದುವೆ ಫಿಕ್ಸ್ ಆಯ್ತಾ? ವೆರಿ ಗುಡ್. ತುಂಬಾ ದಿವಸದಿಂದ ನೀವು ಹೊರ ಹುಡುಕ್ತಾ ಇದ್ರಿ, ಒಂದ್ ಕೆಲಸ ಮಾಡಿ. ಸರ್ ನಾಳೆಗೆ ನಾನು ಮಂಗಳೂರಿಗೆ ಹೋಗ್ಬೇಕು ಅಂತ ಮಾಡಿದ್ರಿ. ಮಂಗಳೂರಿಗೆ ಹೋಗ್ತಾ ಇದ್ದೀರಾ? ಹೌದಾ? ಏನ್ ಮಾಡ್ಬೇಕು ಅಂತಿಲ್ಲ, ಬರೀ ಒಂದ್ ಕೆಲಸ ಮಾಡಿ, ಒಂದ್ ಎಲ್ಲರೂ ಕೇಳಿ, ಯಾರನ್ನ ಕೇಳಿ, ಒಂದ್ ಕೆಲಸ ಮಾಡಿ ಅಂತ. ಇನ್ನು ಕೆಲವರು ಮಾತಿಗೊಮ್ಮೆ ಲೆಕ್ಕ ಹಾಕಿ, ಏನೇ ಕೇಳೋರು ಲೆಕ್ಕ ಹಾಕಿ. ಈಗ ನೋಡಿ, ಈ ಕಾರ್ಯಕ್ರಮ ಇವತ್ತು ಹೊಳೆಯ ದಂಡೆ ಮೇಲೆ ನಡೀತಿದೆ, ಜನ ಟಿಕೆಟ್ ತಗೊಂಡು ನಗೋದಕ್ಕೆ ಬಂದಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ. ಅಲ್ಲ, ಯಾವಾಗ್ಲೂ ಟಿವಿ ಮುಂದೆ ಕೂಡೋ ಹೆಣ್ಮಕ್ಕಳು ಇವತ್ತು ಟಿವಿಗಳನ್ನ ಆಫ್ ಮಾಡಿ ಬಂದು ಈ ನಗೆ ಹಬ್ಬದಲ್ಲಿ ನಗೆಯಾಲೆಗಳ ಜೊತೆ ಹೋರಾಡಬೇಕು, ತೇಲಾಡಬೇಕು ಅಂತ ಕೂತಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ. ಅಲ್ಲ, 2 ತಿಂಗಳಿಂದ ಪ್ರಾಣೇಶ್ ಅವ್ರ ಜೊತೆ ನಾನು ಕಾಂಟ್ಯಾಕ್ಟ್ ಮಾಡಿ ಇವತ್ತು ಮಂಗಳೂರಿನಿಂದ ಇವರೆಲ್ಲ ವಿಡಿಯೋಗ್ರಾಫರ್ನ ಕರೆಸಿ ಇದನ್ನ ಶೂಟ್ ಮಾಡಿಸ್ತಾ ಇದ್ದೀನಿ ಅಂದ್ರೆ ಅವ್ರ ಮಾತಿನ ಬಗ್ಗೆ ನನಗೆ ಎಷ್ಟು ವಿಶ್ವಾಸ ಇರಬೇಡ, ನನ್ನ ಬಗ್ಗೆ ಅವ್ರಿಗೆ ಎಷ್ಟು ಗೌರವ ಇರಬೇಡ, ಲೆಕ್ಕ ಹಾಕಿ.